ನಮಸ್ಕಾರ. ಶುಕ್ಲಾಂಬರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಚಿತ್ತಾನಕ್ಷತ್ರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಚ್ ತಿಂಗಳಿನಲ್ಲಿ ಚಿತ್ತಾನಕ್ಷತ್ರ ಅಂದರೆ ಯಾರಿಗೆಲ್ಲ ಜನ್ಮ ನಕ್ಷತ್ರ ಚಿತ್ತಾನಕ್ಷತ್ರ ಇದೆ ಅಥವಾ ನಾಮನಕ್ಷತ್ರದ ಪ್ರಕಾರ ಚಿತ್ತಾನಕ್ಷತ್ರ ಇದೆ, ಅಶುಭ ಮತ್ತು ಶುಭ ಫಲಗಳು ಯಾವ ರೀತಿ ಇದ್ದಾವೆ ಅಂದರೆ ಶುಭಾಶುಭ ಫಲಗಳ ಬಗ್ಗೆ ಗಮನಹರಿಸೋದಾದರೆ, ರವಿಯು 1-14 ತಾರೀಕಿನವರೆಗೂ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಅಂದರೆ ಯಾರೆಲ್ಲ ತುಲಾರಾಶಿಯಲ್ಲಿದ್ದೀರಾ ಚಿತ್ತಾನಕ್ಷತ್ರ ತುಲಾರಾಶಿಯವರಿಗೆ ಅಷ್ಟೊಂದು ಅನುಕೂಲ ಇಲ್ಲ, ಆದರೆ ಕನ್ಯಾರಾಶಿಯವರಿಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ, ಸರ್ಕಾರದಿಂದ ಲಾಭ ಇದೆ ಚಿತ್ತಾನಕ್ಷತ್ರ ಕನ್ಯಾರಾಶಿಯವರಿಗೆ. ಅದೇ ಚಿತ್ತಾನಕ್ಷತ್ರ ಕನ್ಯಾರಾಶಿಯವರಿಗೆ 15 ನಂತರ ಅಷ್ಟೊಂದು ಅನುಕೂಲಕರವಾದಂಥ ದಿನಗಳಿರೋದಿಲ್ಲ, ಆದರೆ ತುಲಾರಾಶಿಯವರಿಗೆ ಸರ್ಕಾರದಿಂದ ಲಾಭ ಉಂಟಾಗುತ್ತೆ. ಹಾಗೆ ಕುಜಗ್ರಹವು ಸಹ ನವಮ ಮತ್ತು ದಶಮ ಅಂದರೆ ಚಿತ್ತಾನಕ್ಷತ್ರ ಕನ್ಯಾ ಆಗಿರ್ಬೋದು ಅಥವಾ ತುಲಾರಾಶಿ ಆಗಿರ್ಬೋದು, ಎರಡೂ ರಾಶಿಯವರಿಗೂ ಸಹ ಉತ್ತಮವಾದಂಥ ಫಲಗಳಿಲ್ಲ ಕುಜನಿಂದ. ಅದರಿಂದ ಭೂಮಿ ವ್ಯವಹಾರಗಳಲ್ಲಿರ್ಬೋದು ಅಥವಾ ವ್ಯಾಜ್ಯಗಳಿದ್ದರೆ ನಿಮ್ಮ ಕಡೆ ಆಗೋದಕ್ಕೆ ಇಲ್ಲ, ಅಂದರೆ ಅಷ್ಟೊಂದು ಶುಭ ಫಲಗಳು ಪ್ರಾಪ್ತಿ ಆಗೋದಿಲ್ಲ, ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು, ಭಯದ ವಾತಾವರಣ ಅಂತ ಹೇಳ್ಬೋದು. ಇನ್ನು ಬುಧಗ್ರಹವು 18 ಉತ್ತಮವಾದಂಥ ಫಲಗಳು ಸಿಗುತ್ತೆ ಕನ್ಯಾರಾಶಿಯವರಿಗೆ. ತುಲಾರಾಶಿಯವರಿಗೆ 18 ಶುಭ ಫಲಗಳು ಅಂದರೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡಿತೀರ. ಶುಕ್ರಗ್ರಹವು ಈ ತಿಂಗಳ 1-31 ಯಾರೆಲ್ಲ ಕನ್ಯಾರಾಶಿಯಲ್ಲಿ ಜನಿಸಿದರೆ ಅವರಿಗೆ ಉತ್ತಮವಾದಂಥ ಫಲಗಳನ್ನು ನೋಡಬಹುದು. ಹಾಗೆ ಗುರುಗ್ರಹವು ಸಹ ಸಪ್ತಮದಲ್ಲೇ ಸಂಚಾರ ಮಾಡ್ತಾ ಇರೋದರಿಂದ ವಿವಾಹಕ್ಕೆ ಹೆಚ್ಚಿನ ಅನುಕೂಲಕರವಾದಂಥ ಸಮಯ. ಆದರೆ ತುಲಾರಾಶಿ ಚಿತ್ರ ನಕ್ಷತ್ರದವರಿಗೆ ಅಷ್ಟೊಂದು ಅನುಕೂಲಗಳಿಲ್ಲ, ಗುರು 6 ಮನೆಯಲ್ಲಿದೆ. ಆದ್ದರಿಂದ ಯಾರೆಲ್ಲ ಕನ್ಯಾರಾಶಿ ಚಿತ್ರ ನಕ್ಷತ್ರದವರಿಗೆ ಅನುಕೂಲ ಇದೆ. ಇನ್ನು ಶನಿಗ್ರಹವು ಸಹ ಕನ್ಯಾರಾಶಿಯವರಿಗೆ ಉತ್ತಮವಾದಂಥ ಫಲಗಳು, 6 ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ, ಪಂಚಮ ಶನಿಯಿಂದ ಬಿಡುಗಡೆ ಹೊಂದಿದ್ದೀರಾ. ಹಾಗೆ ಯಾರೆಲ್ಲ ತುಲಾರಾಶಿಯಲ್ಲಿ ಇದ್ದೀರಾ ಅವರಿಗೆ ಈಗ ಪಂಚಮ ಶನಿ ಪ್ರಾರಂಭ ಆಗಿದೆ, ಅದರಿಂದ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಯೋಚನೆಗಳಿರುತ್ತೆ. ಇನ್ನು ರಾಹುವಿನಿಂದ ಅಷ್ಟಮ ಮತ್ತು ಸಪ್ತಮ ಅಂತ ಹೇಳ್ತೀವಿ, ಕನ್ಯಾ ಮತ್ತು ತುಲಾರಾಶಿಯ ಎರಡೂ ರಾಶಿಯ ಚಿತ್ರ ನಕ್ಷತ್ರದವರಿಗೆ ಶುಭದಾಯಕವಾದಂಥ ಮಾಸ ಅಲ್ಲ, ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಹಾಗೆ ಕೇತುಗ್ರಹವು ಸಹ ಎರಡೂ ರಾಶಿಯವರಿಗೂ ಸಹ ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ, ಎಚ್ಚರಿಕೆಯಿಂದ ಇರಿ. ಈ ತಿಂಗಳ 7 ತಮಗೆ ಏನು ಹೋಳಿ ಹುಣ್ಣಿಮೆ ಇದ್ದು, 22 ಉಗಾದಿ ಹಬ್ಬ ಅಂದರೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಹಾಗೆ 30 ಶ್ರೀರಾಮನವಮಿ ಇರುತ್ತೆ. ಚಿತ್ತಾನಕ್ಷತ್ರದವರಿಗೆ ಶುಭ ದಿನಗಳನ್ನು ನೋಡೋದಾದರೆ, ಚಿತ್ತಾನಕ್ಷತ್ರ 1-2 ಪಾದದವರಿಗೆ 1, 2, 8, 9, 13, 22 ಮತ್ತು 31 ದಿನಾಂಕಗಳು ಶುಭದಾಯಕವಾಗಿದೆ. ಅಶುಭ ದಿನಗಳು 24 ಮತ್ತು 25. ಹಾಗೆ ಚಿತ್ತ 3-4 ಪಾದ ತುಲಾರಾಶಿಯವರಿಗೆ 17, 22, 24, 26, 27 ಮತ್ತು 31 ದಿನಾಂಕಗಳು ಶುಭದಾಯಕವಾಗಿದ್ದು, ಅಶುಭ ದಿನಗಳು 26 ಮತ್ತು 27. ಹಾಗೆ ಪರಿಹಾರದ ಕಡೆ ನಾವು ಗಮನಿಸೋದಾದರೆ, ಚಿತ್ತಾನಕ್ಷತ್ರದ ಅಧಿಪತಿ ಕುಜ ಆಗಿರೋದ್ರಿಂದ ಕುಜನ ಮಂತ್ರವೊಂದು ಜಪ ಮಾಡುವಂಥದ್ದು, ಓಂ ಕುಂ ಕುಜಾಯ ನಮಃ ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಹೆಚ್ಚಿನ ಶುಭ ಫಲಗಳನ್ನು ಪಡಿಬೋದು. ಚಿತ್ತಾನಕ್ಷತ್ರ ಕನ್ಯಾರಾಶಿಯವರಿಗೆ 60-70% ಉತ್ತಮವಾಗಿದ್ದರೆ, ತುಲಾರಾಶಿಯವರಿಗೆ 50-60% ಶುಭದಾಯಕವಾಗಿದೆ.